ನಮಸ್ಕಾರ, ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶ್ರೀನಿವಾಸ ದೇವರ ಒಂದು ವಿಶೇಷ ಸ್ತೋತ್ರವನ್ನು ನಿಮಗೆ ಹೇಳಿಕೊಡ್ತೀನಿ, ಒಂದು ಸಂಕಲ್ಪದ ಸಮೇತವಾಗಿ. ಈ ಸಂಕಲ್ಪವನ್ನು ಮಾಡಿಕೊಂಡು ನೀವು ನಿತ್ಯವಾಗಿ ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅನ್ನುವಂಥದ್ದು ಒಂದು ವೈಶಿಷ್ಟ್ಯ ಈ ಶ್ಲೋಕದ್ದು. ಸೊ ನಿಮ್ಮ ಜೀವನದಲ್ಲಿರುವಂತಹ ದಾರಿದ್ರ್ಯ, ದುಃಖ ಎಲ್ಲವೂ ಕೂಡ ದೂರವಾಗತ್ತೆ, ಧನ ಧಾನ್ಯ ಸಮೃದ್ಧಿಯಾಗತ್ತೆ ಅನ್ನುವಂಥದ್ದು, ನಿಮ್ಮ ಸರ್ವ ಕಾಮಾರ್ಥಗಳು ಕೂಡ ಸಿದ್ಧಿಯಾಗತ್ತೆ ಅನ್ನುವಂಥದ್ದು ಬಹಳ ವಿಶೇಷತೆ ವೈಶಿಷ್ಟ್ಯ ಈ ಒಂದು ಶ್ಲೋಕದ್ದು. ಈ ಒಂದು ಮಾಸ ಏನು, ಈ ಒಂದು ವೈಶಾಖ ಮಾಸ ಇದೆ, ಈ ವೈಶಾಖ ಮಾಸ ಬಂದು ಶ್ರೀನಿವಾಸ ದೇವರಿಗೆ ಒಂದು ವಿಶೇಷವಾದಂಥ ಒಂದು ಮಾಸ ಅಂತ ಹೇಳ್ತೀವಿ. ಯಾಕಂದರೆ ಶ್ರೀನಿವಾಸ ದೇವರ ಕಲ್ಯಾಣೋತ್ಸವವಾದಂಥ ಒಂದು ಮಾಸವಾಗಿರೋದ್ರಿಂದ ಈ ವೈಶಾಖ ಮಾಸ ಶ್ರೀನಿವಾಸ ದೇವರಿಗೆ, ವಿಷ್ಣು ದೇವರಿಗೆ ವಿಶೇಷವಾದಂಥ ಒಂದು ಮಾಸವಾಗಿರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ಈ ಒಂದು ಶ್ಲೋಕವನ್ನು ನೀವು ಪಾರಣ ಮಾಡಲಿಕ್ಕೆ ಶುರು ಮಾಡೋದ್ರಿಂದ ಬಹಳ ವಿಶೇಷ ಅನುಗ್ರಹವನ್ನು ನೀವು ಪಡ್ಕೊಳ್ತೀರಿ. ಇನ್ನು ಪ್ರತಿ ಸತಿ ನಾನೇನಾದರೂ ಹೇಳಿದಾಗ ನೀವು ಕೂಡ ಕೇಳ್ತಿರ್ತೀರಿ ಅಲ್ವಾ, ಮೇಡಮ್ ಯಾವ ನಿಯಮವನ್ನು ಪಾಲನೆ ಮಾಡಬೇಕು ದಯವಿಟ್ಟು ತಿಳಿಸಿ ಅಂತ ಹೇಳಿ. ಆದರೆ ಈ ಶ್ಲೋಕವನ್ನು ಪಾರಣ ಮಾಡುವಾಗ ನೀವು ಯಾವುದೇ ಅಂಥ ನಿಯಮಗಳನ್ನು ಪಾಲನೆ ಮಾಡಲಿಕ್ಕಾಗದೇ ಇದ್ದರೂ ಕೂಡ, ಅಂದರೆ ಏನು, ನೀವು ಊಟೋಪಚಾರ ಇರಬಹುದು, ಬೇರೆ ಇರಬಹುದು, ಅದೆಲ್ಲವೂ ಕೂಡ ನಿಯಮವನ್ನು ಪಾಲನೆ ಮಾಡದಿದ್ರು ಕೂಡ ನಡೆಯುತ್ತೆ. ಮೊದಲನೇ ದಿನ ಸಂಕಲ್ಪಪೂರ್ವಕವಾಗಿ ನೀವು ಈ ಒಂದು ಶ್ಲೋಕ ಪಾರಾಯಣವನ್ನು ಶುರು ಮಾಡಬೇಕು. ಮತ್ತು ನೀವು ಊಟೋಪಚಾರವನ್ನು ಮಾಡುವಂಥ ದಿನ ಬೆಳಗ್ಗೆ ನೀವು ಬೆಳಗ್ಗೆನೆ ಪಾರಾಯಣ ಮಾಡ್ಕೋಬೇಕು, ಆಮೇಲೆ ನೀವು ಉಪಯೋಗಿಸ್ಕೋಬೇಕು, ಸಂಜೆ ಪಾರಾಯಣ ಬೇಡ. ಸಾಧ್ಯವಾದಷ್ಟು ನಾವು ಯಾವುದಾದ್ರೂ ವ್ರತಗಳನ್ನು, ಪೂಜೆಗಳನ್ನು, ಶ್ಲೋಕಗಳನ್ನು ಪ್ರಾರ್ಥನೆ ಮಾಡ್ತೀವಿ ಅಥವಾ ಪಾರಾಯಣವನ್ನು ಮಾಡ್ತೀವಿ ಅಂತ ಹೇಳಿದಾಗ ಸೂರ್ಯೋದಯದ ಸಮಯದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಮಾಡುವಂಥದ್ದು ನಮಗೆ ಬಹಳಷ್ಟು ಸಿದ್ಧಿಯನ್ನು ತಂದುಕೊಡುತ್ತೆ ಅಂತ ಹೇಳ್ತೀವಿ. ಅಂದರೆ ಆ ಸಮಯದಲ್ಲಿ ದೇವಾನುದೇವತೆಗಳಿಗೆ ಕೇಳತ್ತಂತೆ ನಮ್ಮ ಮೊರೆ. ನಾವೇನೇ ಕೇಳಿಕೊಂಡು ಪೂಜೆ ಮಾಡಿದ್ರೂ ಕೂಡ ದೇವಾನುದೇವತೆಗಳಿಗೆ ನಮ್ಮ ಕಷ್ಟ ಕಾರ್ಪಣೆಗಳು ಕೇಳಿಸುತ್ತಂತೆ. ಆ ಸಮಯದಲ್ಲಿ ನಾವು ಈ ಒಂದು ಶ್ಲೋಕ ಪಾರಾಯಣವನ್ನು ಮಾಡೋದ್ರಿಂದ ನಿತ್ಯವಾಗಿ ನಮಗೆ ಶೀಘ್ರ ಅನುಗ್ರಹವಾಗತ್ತೆ ಮತ್ತು ನಿಶ್ಚಿತ ಫಲವನ್ನು ನಾವು ಅನುಭವಿಸ್ತೀವಿ ಅಂತ ಹೇಳಲಾಗತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಬೆಳಗ್ಗಿನ ಜಾವದಲ್ಲೇ ಎದ್ದು ನೀವು ಶ್ಲೋಕ ಪಾರಾಯಣವನ್ನು ಮಾಡುವಂಥದ್ದನ್ನು ಮಾಡಿ, ಅಥವಾ ಸಾಧ್ಯವಾದಷ್ಟು 6:30-7 ಗಂಟೆ ಒಳಗಡೆ ನೀವು ಶ್ಲೋಕವನ್ನು ಪಾರಾಯಣ ಮಾಡುವಂಥದ್ದನ್ನು ಮಾಡಿ. ವಿಶೇಷವಾಗಿ ಈ ಶ್ಲೋಕವನ್ನು 48 ದಿನಗಳ ಕಾಲ ನೀವು ಪಾರಾಯಣವನ್ನು ಮಾಡಬೇಕು. ಮೊದಲನೇ ದಿನ ನೀವು ಶನಿವಾರದಿಂದ ಪಾರಾಯಣ ಮಾಡಿದರೂ ಆಯಿತು, ಶುಕ್ರವಾರದಿಂದ ಆದರೂ ಆಯಿತು, ಇಲ್ಲ ನಾಳೆಯಿಂದ ನೀವು ಪಾರಾಯಣ ಮಾಡಲಿಕ್ಕೆ ಶುರು ಮಾಡ್ತೀನಿ ಅಂದರೂ ಕೂಡ ಆಯಿತು. ಬೆಳಗ್ಗೆನೇ ಎದ್ದು ನೀವು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಆ ದಿನ ವಿಶೇಷವಾಗಿ ಮನಸ್ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಮೊದಲು ನಾವು ಮಂತ್ರೋಪದಿಂದ ಸಂಕಲ್ಪವನ್ನು ಮಾಡೋದಕ್ಕಿಂತ ಮುಂಚೆ ಮನಸ್ಸಂಕಲ್ಪವನ್ನು ನೀವು ಮಾಡಿಕೊಳ್ಬೇಕು. ನಿಮ್ಮ ಮನಸ್ಸಲ್ಲಿ ನಾನು ಇಂದಿನಿಂದ ಈ ಶ್ಲೋಕ ಪಾರಾಯಣವನ್ನು ಮಾಡ್ತೀನಿ, ನನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡು ಭಗವಂತ ಅಂತ ಹೇಳಿ ನಾವು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ತದನಂತರ ನಾವು ನಿತ್ಯವಾಗಿ ಸಂಕಲ್ಪ ಪೂರ್ವಕವಾಗಿ ಶ್ಲೋಕವನ್ನು ಪಾರಾಯಣ ಮಾಡಬೇಕು. ಯಾಕಂದರೆ ನಾವು ಮನಸಾರಿ ಸಿದ್ಧಿಯನ್ನು ಮಾಡಿಕೊಳ್ಬೇಕು ಅಂದರೆ ನಾವು ಮನಸ್ಫೂರ್ತಿಯಾಗಿ ಕೆಲಸಗಳನ್ನು ಮಾಡಬೇಕು. ಏನೋ ಹೇಳಿದ್ರು ಅನ್ನುವಂಥ ಮಾತ್ರಕ್ಕೆ ನೀವು ಪಾರಾಯಣ ಮಾಡೋದಾಗಲಿ ಪೂಜೆ ಮಾಡೋದಾಗಲಿ ಮಾಡೋದ್ರಿಂದ ನಿಮಗೆ ಯಾವುದೇ ಫಲ ಇಲ್ಲ. ನಿಮ್ಮ ಮನಸ್ಸನ್ನು ನೀವು ತಯಾರಿ ಮಾಡಿಕೊಳ್ಬೇಕು ಈ ಒಂದು ಪೂಜೆ ಅಥವಾ ವ್ರತಗಳನ್ನು ಮಾಡಲಿಕ್ಕೆ. ಇನ್ನು ಹೆಣ್ಣುಮಕ್ಕಳು 5 ದಿನ ಮುಟ್ಟಾಗುವಂಥ ಹೆಣ್ಮಕ್ಳು 5 ದಿನ ಬೇಡ, 6ನೇ ದಿನದಿಂದ ಪಾರಾಯಣ ಮಾಡಬಹುದು, ಇಲ್ಲ ನಿಮಗೆ 5ನೇ ದಿನದಿಂದಾನೇ ಕೂಡ ಪಾರಾಯಣವನ್ನು ಮಾಡಬಹುದು, ನಿಮ್ದೆಲ್ಲ ಮುಗ್ದಿದೆ ಅಂತ ಹೇಳೋದಾದರೆ. ಇನ್ನು ಗಂಡ್ಮಕ್ಳಿಗೆ ಯಾವುದೇ ರೀತಿಯ ಅಡಚಣೆಗಳು ಬರೋದಿಲ್ಲ, ಅವರು ಕೂಡ ನಿತ್ಯವಾಗಿ ಪಾರಾಯಣವನ್ನು ಮಾಡಿಕೊಳ್ಬಹುದು. ಇನ್ನು ಈ ಒಂದು ಶ್ಲೋಕವನ್ನು ಯಾವಾಗ ಹೇಳ್ಕೊಳ್ಬೇಕು ಅಂತ ಈಗಾಗಲೇ ಹೇಳಿದ್ದೀನಿ. ಎಷ್ಟು ದಿನ, 48 ದಿನ. ಪ್ರತಿನಿತ್ಯವಾಗಿ 48 ಬಾರಿ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು. ಹೇಗೆ ಮಾಡಬೇಕು, ನಾಳೆಯಿಂದ ನೀವು ಮಾಡ್ತೀರಾ ಅಂತ ಅಂದ್ಕೊಂಡ್ರೆ ಬೆಳಗ್ಗೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಳ್ಳಿ. ಮೊದಲು ಶ್ರೀನಿವಾಸರ ಒಂದು ಫೋಟೋ ಇದ್ದರೂ ಪರವಾಗಿಲ್ಲ, ವಿಷ್ಣು ದೇವರ ಒಂದು ವಿಗ್ರಹ ಇದೆ ಅಥವಾ ವಿಷ್ಣು ದೇವರ ಒಂದು ಫೋಟೋ ಇದೆ ಅಂದರೂ ಕೂಡ ನಡೆಯುತ್ತೆ. ವಿಷ್ಣುವಿನ ಯಾವುದೇ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಫೋಟೋ ಇದ್ದರೂ ಕೂಡ ನಡೆಯುತ್ತೆ, ಸರಿನಾ? ಇದಕ್ಕೆ ಶ್ರೀನಿವಾಸ ದೇವರ ಫೋಟೋನೇ ಬೇಕು ಅಂತ ಏನೂ ಇಲ್ಲ. ವಿಷ್ಣು ದೇವರ ಯಾವುದೇ ಒಂದು ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಫೋಟೋ ಇದೆ ಅಂತಂದ್ರೂ ಕೂಡ ನಡೆಯುತ್ತೆ. ಮನಸ್ಸಲ್ಲಿ ದೇವರ ಸ್ಮರಣೆಯನ್ನು ಮಾಡಿಕೊಂಡು ಶ್ಲೋಕವನ್ನು ಪಾರಾಯಣ ಮಾಡಿ. ಮೊದಲನೇ ದಿನ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ, ಗಣಪತಿಗೆ ಬೆಲ್ಲವನ್ನು ನೈವೇದ್ಯ ಮಾಡಿ, ವಿಘ್ನೇಶ್ವರ ನಾನು ಈ ಒಂದು
ಪಾರಾಯಣವನ್ನು, ಶ್ಲೋಕ ಪಾರಾಯಣವನ್ನು 48 ದಿನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾವುದೇ ವಿಘ್ನಗಳು ಆಗದೆ ಇರೋ ಹಾಗೆ ನೀವು ನನಗೆ ನೆರವೇರಿಸ್ಕೊಡ್ಬೇಕು ಅಂತ ಹೇಳಿ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ತದನಂತರ ನೀವು ನಿಮ್ಮ ಮನೆಯ ದೇವರಿಗೆ ನೈವೇದ್ಯವನ್ನು ಮಾಡಿ, ಒಂದೆರಡು ಬಾಳೆಹಣ್ಣು ಅಥವಾ ಹಾಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಾನು ಈ ರೀತಿ ಶ್ರೀನಿವಾಸ ದೇವರ ಒಂದು ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಈ ಒಂದು ಶ್ಲೋಕ ಪಾರಾಯಣಕ್ಕೆ ಅನುಗ್ರಹವನ್ನು ಮಾಡಿಕೊಡೋ ಹಾಗೆ ನೀವು ನಮಗೆ ಅನುಕೂಲವನ್ನು ಮಾಡಿಕೊಡಿ ಅಂಥೇಳಿ ನಿಮ್ಮ ಮನೆಯ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ತದನಂತರ ನೀವು ಶ್ರೀನಿವಾಸರಿಗೆ ಶ್ಲೋಕಪಾರಾಯಣವನ್ನು ಮಾಡಬೇಕು. ಯಾಕಂದರೆ ನಮಗೆ ಯಾವುದೇ ವ್ರತಗಳಾದರೂ ಕೂಡ, ನಮಗೆ ಯಾವುದೇ ಅಡಚಣೆಗಳು ಇಲ್ಲದೆ ನಡೀಬೇಕು ಅಂತನ್ನೋದಾದರೆ ಗಣಪತಿಯ ಅನುಗ್ರಹ ಬೇಕೇ ಬೇಕು. ಮತ್ತು ನಾವು ಯಾರದ್ದೇ ಪೂಜೆ ಮಾಡಬೇಕು ಅಂದರೂ ಕೂಡ ನಮ್ಮ ಮನೆ ದೇವರು ಅಥವಾ ಕುಲದೇವರ ಒಂದು ಅನುಮತಿಯನ್ನು ನಾವು ಪಡ್ಕೊಳ್ಬೇಕು ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಯಾವುದೇ ದೇವರು ಪೂಜೆ ಮಾಡಿದ್ರೂ ಕೂಡ ನಮಗೆ ಮನೆ ದೇವರು ಮೊದಲು, ಹಾಗಾಗಿ ಅವರ ಅನುಮತಿಯನ್ನು ಪಡ್ಕೊಂಡು ನಾವು ಎಲ್ಲ ದೇವರ ಪೂಜೆಯನ್ನು ಮಾಡಬೇಕೇ ವಿನಃ ಪಡಿಯದೆ ಮಾಡಬಾರ್ದು ಅಂತ ಹೇಳ್ತೀವಿ. ಹಾಗಾಗಿ ಮೊದಲು ಮನೆ ದೇವರಿಗೆ ಒಂದು ಕಾಣಿಕೆಯನ್ನು ಇಟ್ಟು, ತಾಂಬೂಲ ದಕ್ಷಿಣೆಯನ್ನು ಇಟ್ಟು, ನೈವೇದ್ಯವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ತದನಂತರ ನೀವು ಶ್ರೀನಿವಾಸ ದೇವರಿಗೆ ನಿಮ್ಮ ಇಷ್ಟ, ನೀವು ದಿನ ಹಣ್ಣಿಡ್ತೀನಿ ಇಡ್ಬೋದು, ಹಾಲು ಸಕ್ಕರೆ ಇಡ್ತೀನಿ ಇಡಬಹುದು, ಅಥವಾ ನಿಮ್ಮ ಕೈಲಿ ಏನು ಸಾಧ್ಯ ನೈವೇದ್ಯ ಮಾಡಲಿಕ್ಕೆ ಪ್ರತಿದಿನ ಅದನ್ನು ನೈವೇದ್ಯ ಮಾಡಿ ನಿತ್ಯವಾಗಿ ಶ್ಲೋಕವನ್ನು ಪಾರಾಯಣವನ್ನು ಮಾಡಬಹುದು. ಇನ್ನು ಶ್ಲೋಕಕ್ಕೆ ಒಂದು ಸಣ್ಣ ಸಂಕಲ್ಪ ಇದೆ, ಈ ಸಂಕಲ್ಪವನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ಸಂಕಲ್ಪವನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಹೇಳೋದಾದರೆ, ಆ ಒಂದು ಕೈಯಲ್ಲಿ ಆ ಒಂದು ತಾಂಬೂಲ ದಕ್ಷಿಣೆ ಹೂವು ಎಲ್ಲವನ್ನ ಇಟ್ಕೊಂಡಿರ್ತೀರಲ್ಲ, ಅದನ್ನು ಈ ಸಂಕಲ್ಪ ಶ್ಲೋಕವನ್ನು ಕೇಳಿಸ್ಕೊಂಡು ಒಂದು ಉದ್ದರಣೆ ನೀರನ್ನು ಹಾಕ್ಕೊಂಡು ಒಂದು ತಟ್ಟೆಗೆ ಬಿಟ್ಬಿಟ್ಟು ನೀವು ನಮಸ್ಕಾರವನ್ನು ಮಾಡಿಕೊಳ್ಳಿ. ಸಂಕಲ್ಪ ಸ್ತೋತ್ರವನ್ನು ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಶ್ಲೋಕವನ್ನು ಕೊಟ್ಟಿರ್ತೀನಿ, ತಾವು ಚೆಕ್ ಮಾಡಿಕೊಳ್ಳಿ. ಒಂದ್ಸತಿ ಸಂಕಲ್ಪವನ್ನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನಾನು ಒಂದ್ಸತಿ ನಿಮಗೆ ಹೇಳ್ತೀನಿ ಸರಿನಾ. ಶ್ರೀ ವೆಂಕಟೇಶ ದ್ವಾದಶ ನಾಮ ಸ್ತೋತ್ರ ಅಂತ ಹೇಳಿದು. ಶ್ರೀ ವೆಂಕಟೇಶ ದ್ವಾದಶ ನಾಮ ಸ್ತೋತ್ರ ಮಹಾಮಂತ್ರಸ್ಯ ಬ್ರಹ್ಮಾ ಋಷಿಃ ಅನುಷ್ಟುಪ್ ಛಂದಃ ಶ್ರೀ ವೆಂಕಟೇಶ್ವರೋ ದೇವತಾ ಇಷ್ಟಾರ್ಥೇ ವಿನಿಯೋಗಃ. ಇದು ಸಂಕಲ್ಪ ಸ್ತೋತ್ರ. ಈ ಸ್ತೋತ್ರವನ್ನು ಕೇಳಿಸ್ಕೊಂಡು ನಿಮ್ಮ ಕೈಯಲ್ಲಿರುವಂಥ ತಾಂಬೂಲ ದಕ್ಷಿಣೆ ಹೂವು ಎಲ್ಲವನ್ನ ನೀವು ಒಂದು ಉದ್ದರಣೆ ನೀರು ಹಾಕೊಂಡು ಕೆಳಗಡೆ ಬಿಟ್ಬಿಡಿ. ತಾಂಬೂಲ ಮತ್ತು ದಕ್ಷಿಣೆಯನ್ನು ನೀವು ಮತ್ತೆ ಉಪಯೋಗ ಮಾಡಿಕೊಳ್ಬಹುದು, ಇಲ್ಲಾಂದರೆ ನೀವು ತಾಂಬೂಲವನ್ನು ಮತ್ತೆ ತೊಳೆದಿಟ್ಕೊಂಡು ಬೇಕಾದರೆ ಮತ್ತೆ ನೆಕ್ಸ್ಟ್ ಸಂಕಲ್ಪಕ್ಕೆ ನೀವು ಬರುತ್ತೆ, ಅದು ಉಪಯೋಗ ಮಾಡಿಕೊಳ್ಬಹುದು. ದಕ್ಷಿಣೆಯನ್ನು ನೀವು ದೇವರ ಹುಂಡಿಗೆ ಅಥವಾ ನೀವೇನಾದರೂ ದೇವರಿಗೆ ದುಡ್ಡನ್ನು ಕೂಡಿಡ್ತೀರಿ ಅಂತಂದರೆ ಅದರೊಳಗಡೆ ಹಾಕ್ಬಿಟ್ಟು ಭಗವಂತನಿಗೆ ನೀವು ಯಾವಾಗ ದೇವಸ್ಥಾನಕ್ಕೆ ಹೋಗ್ತೀರಿ ಅವಾಗ ಸಮರ್ಪಣೆಯನ್ನು ಮಾಡಿಬಿಡುವಂಥದ್ದು. ಇನ್ನು ಈ ಶ್ಲೋಕ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದು ವೆಂಕಟೇಶ್ವರರ ಒಂದು ದ್ವಾದಶ ನಾಮ ಸ್ತೋತ್ರ ಅಂತ ಹೇಳಿ. ಈ ಶ್ಲೋಕವನ್ನು ನಾನು ಕೂಡ ಒಮ್ಮೆ ನಿಮಗೆ ಹೇಳಿ ಕೇಳಿಸ್ತೀನಿ. ಇದರ ನೀವು ನಿತ್ಯವಾಗಿ 48 ಬಾರಿ ಪಾರಾಯಣವನ್ನು ಮಾಡಬೇಕು. ಏನೊಂದು 20 ನಿಮಿಷ ಆಗತ್ತಷ್ಟೇ, ಅದು ಬಿಟ್ಟರೆ ಜಾಸ್ತಿ ಏನಾಗಲ್ಲ. 48 ಬಾರಿ ಈ ಒಂದು ಶ್ಲೋಕವನ್ನು ಪಾರಾಯಣ ಮಾಡಬೇಕು. ನಾರಾಯಣೋ ಜಗನ್ನಾಥೋ ವಾರಿಜಾಸನ ವಂದಿತಃ ಸ್ವಾಮಿ ಪುಷ್ಕರಿಣೀವಾಸಿ ಶಂಖಚಕ್ರ ಗದಾಧರಃ ಪೀತಾಂಬರಧರೋ ದೇವೋ ಗರುಡಾಸನ ಶೋಭಿತಃ ಕಂದರ್ಪಕೋಟಿಲಾವಣ್ಯಃ ಕಮಲಾಲಯಲೋಚನಃ ಇಂದಿರಾಪತಿ ಗೋವಿಂದಃ ಚಂದ್ರ ಸೂರ್ಯ ಪ್ರಭಾಕರಃ ವಿಶ್ವಾತ್ಮ ವಿಶ್ವಲೋಕೇಶೋ ಜಯ ಶ್ರೀ ವೆಂಕಟೇಶ್ವರಃ ಏತದ್ವಾದಶ ನಾಮಾನಿ ತ್ರಿಸಂಧ್ಯಂ ಯಃ ಪಟೇನ್ನರಃ ದಾರಿದ್ರ್ಯ ದುಃಖ ನಿರ್ಮುಕ್ತೋ ಧನ ಧಾನ್ಯ ಸಮೃದ್ಧಿಮಾನ್ ಜನವಶ್ಯಂ ರಾಜವಶ್ಯಂ ಸರ್ವಕಾಮಾರ್ಥ ಸಿದ್ಧಿದಂ ದಿವ್ಯ ತೇಜಃ ಸಮಾಪ್ನೋತಿ ದೀರ್ಘಮಾಯುಶ್ಚ ವಿಂದತಿ ಗ್ರಹರೋಗಾದಿನಾಶಂ ಚ ಕಾಮಿತಾರ್ಥ ಫಲಪ್ರದಂ ಇಹ ಜನ್ಮನಿ ಸೌಖ್ಯಂ ಚ ವಿಷ್ಣು ಸಾಯುಜ್ಯ ಮಾಪ್ನುಯಾತ್. ಈ ರೀತಿ ಬರುತ್ತೆ ಶ್ಲೋಕ ಸ್ನೇಹಿತರೆ, ತುಂಬ ಸರಳ, ಹೇಳ್ಕೊಳ್ಬಹುದು, ಏನಂತ ಕಷ್ಟ ಏನಿಲ್ಲ, ಹೇಳ್ಕೊಳ್ಬಹುದು ಆಯ್ತಾ. ನೀವು ಒಂದೆರಡು ದಿನ ಅಭ್ಯಾಸ ಮಾಡಿದ್ರೆ ನಿತ್ಯವಾಗಿ ಈ ಶ್ಲೋಕವನ್ನು ಹೇಳ್ಕೊಳ್ಳಿಕ್ ಅನುಕೂಲ ಆಗುತ್ತೆ. ಅಥವಾ ಯಾರಿಗೆ ಶ್ಲೋಕವನ್ನು ಹೇಳ್ಕೊಳ್ಳಿಕ್ ಆಗೋದಿಲ್ಲ ಅವರು 48 ಬಾರಿ ಈ ಶ್ಲೋಕವನ್ನು ಕೇಳಿಸ್ಕೊಳ್ಳುವಂಥದ್ದನ್ನು ಮಾಡಿ ಸರಿನಾ. ಕೇಳಿಸ್ಕೊಳ್ಳುವಂಥದ್ದನ್ನು ಮಾಡಿ ಅಕ್ಷತೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ. ಯಾರಿಗೆ ಹೇಳಕ್ ಬರುತ್ತೆ ಓದಕ್ ಬರುತ್ತೆ ಅವರು ದಯಮಾಡಿ ಹೇಳಿ ಆಯ್ತಾ. ಕೇಳೋದು ಬೇಡ, ಹೇಳಿ. ಯಾರಿಗೆ ಓದಕ್ ಬರೋದಿಲ್ಲ ಅಂಥವ್ರು ಕೇಳಿಸ್ಕೊಂಡು ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ಳಿ. ನಿತ್ಯವಾಗಿ ಇದೇ ಥರ 48 ದಿನವೂ ಕೂಡ ಇದೇ ಥರ ನೀವು ಪಾರಾಯಣ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ, ಶ್ರೀನಿವಾಸ ದೇವರ ಅನುಗ್ರಹವಾಗತ್ತೆ ಅನ್ನುವಂಥದ್ದು ಬಹಳ ವಿಶೇಷ. ಈ ಒಂದು ಶ್ಲೋಕಕ್ಕೆ ಬಹಳಷ್ಟು ಶಕ್ತಿ ಇದೆ ಅಂತ ಹೇಳುವಂಥದ್ದು. ನೀವು ಕೂಡ ಮಾಡಿ ಅನುಗ್ರಹವನ್ನು ಪಡ್ಕೊಳ್ಳಿ, ಶ್ರೀನಿವಾಸ ದೇವರ ಅನುಗ್ರಹ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಏನಾದರೂ ನಿಮಗೆ ಡೌಟ್ಸ್ ಎಲ್ಲ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ನಿಮಗೆ ತಿಳಿಸ್ತೀನಿ ಆಯಿತಾ. ನಮಸ್ಕಾರ.